ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಆರ್ಗ್ಯಾನಿಕ್ಕಾಗಿ ಯಾವ ರೀತಿ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ರೀತಿ ಹೊರಗಿನ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಳೋದಿಲ್ಲ ಮೊದಲನೇದಾಗಿ ನಾನಿಲ್ಲಿ ಕಿತ್ಲೆ ಹಣ್ಣಿನ ಫೇಶಿಯಲ್ ಹೇಳ್ಕೊಡೋಣ ಅಂಥೇಳಿ ಸೊ ಮೊದಲನೇದಾಗಿ ಕಿತ್ಲೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಜ್ಯೂಸ್ನ ಹಿಂಡಿ ಮಡ್ಕೊಳ್ಳೋಣ ಅಂದರೆ ಜ್ಯೂಸನ್ನ ತೆಗೆದು ಸೊ ಆರ್ಗ್ಯಾನಿಕ್ ಫೇಷಿಯಲಲ್ಲಿ ಎಸ್ಪೆಷಲಿ ಆರೆಂಜ್ ಫೇಶಿಯಲಲ್ಲಿ ನಮ್ಮ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಕಲರ್ನ ಚೇಂಜ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಯೂಸ್ ಮಾಡ್ಬೋದು ಸೊ ಈಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಹಸಿ ಹಾಲು ಆನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕಿತ್ಲೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಈ ಕಿತ್ಲೆ ಹಣ್ಣಿನ ರಸ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಬ್ಲೀಚ್ ಆಗುತ್ತೆ ಮತ್ತು ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ನೋಡಿ ಸ್ನೇಹಿತರೆ ನಾವು ಫೇಶಿಯಲ್ ಮಾಡಬೇಕಾದ್ರೆ ನಮ್ಮ ಕೂದಲನ್ನು ನೀಟಾಗಿ ಮೇಲೆ ಹಿಂದೆ ಕಟ್ಟಿರಬೇಕಾಗತ್ತೆ ಮತ್ತು ಮೇಕಪ್ ಇಲ್ಲದೆ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಂಡಿರಿ ಸೊ ಇದನ್ನು ಗಮನದಲ್ಲಿಟ್ಕೋಬೇಕು ಒಂದು ಮೂರು ನಿಮಿಷಗಳ ಕಾಲ ಕಾಟನ್ ಪ್ಯಾಡ್ನ ಈ ರೀತಿ ತಗೊಂಡು ಎಲ್ಲ ಕತ್ತಿನ ಎಲ್ಲ ಭಾಗಕ್ಕೂ ರಬ್ ಮಾಡ್ಕೋಬೇಕಾಗತ್ತೆ ಲೆನ್ಸ್ ಮಾಡೋದರಿಂದ ಮುಖದಲ್ಲಿರುವಂತಹ ಡರ್ಟು ಮತ್ತು ಗಲೀಜ್ನೆಲ್ಲವೂ ತೆಗೆದಾಕತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಸ್ಕ್ರಬ್ಬಿಂಗ್ಗೆ ಸ್ಕ್ರಬ್ಬಿಂಗ್ಗೆ ಮೊದಲನೇದಾಗಿ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡರ್ ತೆಗೆದುಕೊಂಡಿದ್ದೀನಿ ಯಾವುದಾದ್ರೂ ತೆಗೆದುಕೊಳ್ಳಿ ಆನಂತರ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಆರೆಂಜ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಶುದ್ಧವಾದ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನೋಡಿ ರೆಡಿಯಾಗಿದೆ ಈಗ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೋಬೇಕಾಗತ್ತೆ ಬಟ್ ನಿಮಗೆ ಪಿಂಪಲ್ಸ್ ಇದೆ ಅಂತ ಅಂದರೆ ಆ ಪಿಂಪಲ್ಸ್ ಇರುವಂಥ ಜಾಗದ ಮೇಲೆ ನೀವು ದಯವಿಟ್ಟು ಅಪ್ಲೈ ಮಾಡಬೇಡಿ ಆ ಜಾಗ ಬಿಟ್ಟು ಮೂಗಿನ ಮೇಲೆ ಹಣೆ ಮೇಲೆ ಅಥವಾ ಎಲ್ಲಿ ಪಿಂಪಲ್ಸ್ ಇರಲ್ವೋ ಆ ಜಾಗದಲ್ಲಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿಬಿಟ್ಟು ಮಿನಿಮಮ್ ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಕಾಫಿನಲ್ಲಿ ಡೆಡ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಆನಂತರ ಜೇನ್ ತುಪ್ಪ ಹೇಳೋದೇ ಬೇಕಾಗಿಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಕೂಲಿಂಗ್ ಪ್ರಾಪರ್ಟಿ ಇದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಸೊ ಹಾಗಾಗಿ ಜೇನ್ ತುಪ್ಪ ನಿಮ್ಮ ಮುಖಕ್ಕೆ ಒಂದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ಸಾಫನ್ ಸಾಫ್ಟನ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಸೊ ಈಗ ಮಸಾಜ್ ಟೆಕ್ನಿಕ್ಸ್ನ ಉಪಯೋಗಿಸ್ಕೊಂಡು ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಳೋಣ ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಟ್ಯಾನ್ನ ರಿಮೂವ್ ಮಾಡುತ್ತೆ ಮತ್ತು ಒಂದು ಕಡೆ ಒಂದು ಕಲರ್ ಇನ್ನೊಂದು ಕಡೆ ಇನ್ನೊಂದು ಕಲರ್ ಇರುತ್ತೆ ನೋಡಿ ಅದನ್ನೆಲ್ಲ ಸಮವಾಗಿ ಕಲರ್ ಒಂದೇ ಸಮ ಯುನೀಕ್ ಆಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದು ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನೂ ಕೂಡ ರಿಮೂವ್ ಮಾಡುತ್ತೆ ಸೊ ಸ್ಕ್ರಬ್ಬಿಂಗ್ ಆಗಿದೆ ಈಗ ನೀಟಾಗಿ ಒಂದು ಟವಲ್ ಸಹಾಯದಿಂದ ನೀಟಾಗಿ ಇದನ್ನು ಒರೆಸ್ಕೊಂಡು ಬಂದುಬಿಡೋಣ ನೋಡಿ ನೀಟಾಗಿ ಒರೆಸಾಗಿದೆ ಮಸಾಜಿಂಗ್ ಕ್ರೀಮ್ ತಯಾರಿಸೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಹಾಲಿನ ಕೆನೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಆರೆಂಜ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಆರೆಂಜ್ ಜ್ಯೂಸು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಸ್ಮೂತ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈಗ ಇದಕ್ಕೆ ಜೇನುತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಪ್ಯೂರ್ ಆರ್ಗ್ಯಾನಿಕ್ ಜೇನುತುಪ್ಪ ಇದು ಆನಂತರ ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಸಾಜಿಂಗ್ ಕ್ರೀಮ್ ನೋಡಿ ಹಾಲ್ಕೆನೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಅದು ಹೀಲ್ ಆಗುತ್ತೆ ಸ್ಕಿನ್ನ ಮಾಯ್ಶರ್ ಲಾಕ್ ಮಾಡುತ್ತೆ ಹಾಲ್ಕೆನೆ ಸೊ ಈಗ ನೋಡಿ ಈ ಕತ್ತಿನ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡಿಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳೋಣ ಕಣ್ಣಿನ ಭಾಗ ಎಲ್ಲ ಭಾಗವೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಸಾಜಿಂಗ್ ಟೆಕ್ನಿಕ್ಸ್ನ ನಾನು ಈಗ ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೊಬೋದು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಆ ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಈವನ್ ಪರ್ಪಲ್ ಡಾಟ್ ಕಾಮಲ್ಲಿ ಸೇಲ್ ಕೂಡ ನಡೀತಿದೆ ಅದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಈಗ ಮಸಾಜಿಂಗ್ ಆಗಿದೆ ಮಸಾಜಿಂಗ್ ಆದಮೇಲೆ ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಇದನ್ನು ಒರೆಸ್ಕೊಂಬಿಡಿ ಆನಂತರ ಸ್ಟೀಮ್ ಮಾಡಿ ಸ್ಟೀಮರ್ ಬೇಕು ಅಂತ ಅಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಇಲ್ಲ ನಾರ್ಮಲ್ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಈ ಸ್ಟೀಮರಲ್ಲಿ ಸ್ಟೀಮ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಓಪನ್ ಆಗಿ ಒಳಗಡೆ ಇರುವಂಥ ಆಯಲ್ ಗ್ಲ್ಯಾಂಡ್ಸು ಹೊರಗೆ ಬರುತ್ತೆ ಈವನ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನೆಲ್ಲ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಸೊ ನೋಡಿ ಈಗ ಸ್ಟೀಮ್ ಆಗಿದೆ ಈಗ ನಾನು ಒಂದು ಟವಲಲ್ಲಿ ಇದನ್ನು ಒರೆಸ್ಬಿಟ್ಟು ಈಗ ಬ್ಲ್ಯಾಂಕೆಟ್ ರಿಮೂವಿಂಗ್ ಸ್ಟಿಕ್ ಸಿಗುತ್ತೆ ಆ ಸ್ಟಿಕ್ಕಿನ ಸಹಾಯದಿಂದ ನೀಟಾಗಿ ಇದನ್ನು ರಿಮೂವ್ ಮಾಡ್ಕೊಳ್ತೀನಿ ಎಸ್ಪೆಷಲಿ ಕೆಲವರಿಗೆಲ್ಲ ಈ ಮೂಗ್ ಪಕ್ಕದಲ್ಲಿ ಈ ಮೂಗ್ ಸುತ್ತಲೂ ಒಂಥರ ಕಪ್ಪು ಕಪ್ಪು ಚುಕ್ಕಿ ಚುಕ್ಕಿ ಥರ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಇದರಲ್ಲೇ ರಿಮೂವ್ ಮಾಡ್ಕೊಬೋದು ಸ್ಟೀಮ್ ಮಾಡೋದ್ರಿಂದ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ನೋಡಿ ಈಗ ನಿಮ್ಮ ಹಣೆ ಮೇಲೆ ಎಲ್ಲಾದರೂ ಪಿಂಪಲ್ಸ್ ಇತ್ತು ಅಂತ ಅಂದರೆ ಅದನ್ನು ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ ಫಸ್ಟ್ ಗೀಸ್ ಏನಾದರೂ ಇದ್ದರೆ ಸೊ ಈ ತುಟಿ ಕೆಳಭಾಗ ಏನಿದೆ ಈ ಚಿನ್ನ ಅಂತ ಏನು ಹೇಳ್ತೀವಿ ಆ ಭಾಗದಲ್ಲೂ ಕೂಡ ಕೆಲವರಿಗೆ ವೈಟ್ ಹೆಡ್ಸ್ ಬಂದುಬಿಟ್ಟಿರುತ್ತೆ ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡ್ಕೋಬೋದು ಸೊ ಈಗ ಈ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಮುಖ ಕೆಂಪಾಗುತ್ತೆ ತಲೆ ಕೆಡಿಸ್ಕೊಬೇಡಿ ಈಗ ಫೈನಲಿ ಫೇಸ್ ಪ್ಯಾಕ್ ತಯಾರು ಮಾಡ್ಕೊಳ್ಳೋಣ ಓಟ್ಸ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಆನಂತರ ಲೆಮನ್ ಪೀಲ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಪೌಡರು ಆನಂತರ ಒಂದು ಸ್ವಲ್ಪ ಅರಿಶಿನ ಈಗ ಇದಕ್ಕೆ ಕಿತ್ತಳೆ ಹಣ್ಣಿನ ರಸ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ತೊಗೊಂಬಂದರೆ ಸಾಕು ಈ ಓಟ್ಸ್ ಪೌಡರಿಂದ ನಿಮಗೆ ಏನಪ್ಪ ಬೆನಿಫಿಟ್ ಅಂದರೆ ಸನ್ ಹಣ್ಣು ರಿಮೂವ್ ಮಾಡುತ್ತೆ ಕಿತ್ಲೆ ಹಣ್ಣು ನಾನು ಹೇಳ್ದಂಗೆ ನ್ಯಾಚುರಲಿ ಬ್ಲೀಚಿಂಗ್ ಏಜೆಂಟ್ ಇದೆ ಸಿಟ್ರಸ್ ಫ್ರೂಟ್ ಆಗಿರೋದ್ರಿಂದ ಬ್ಲೀಚಿಂಗ್ ಏಜೆಂಟ್ ಇದೆ ಮುಖನ ಗ್ಲೋ ಬರುತ್ತೆ ತುಂಬ ಒಂದು ಒಂದು ಕಾಂಪ್ಲೆಕ್ಷನ್ನ ಚೇಂಜ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಆನಂತರ ಟ್ಯಾನ್ ಕೂಡ ರಿಮೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಟರ್ಮರಿಕಲ್ಲಿ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಇನ್ಫ್ಲಿಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಈ ಈವನ್ ಅದು ಸೂತಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಪಿಂಪಲ್ಸ್ಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈಗ ಮುಖ ಕಪ್ಲೈ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಹಾರಲಿಕ್ಕೆ ಬಿಟ್ಬಿಡೋಣ ನೋಡಿ ಆರಿದ ನಂತರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ಇದನ್ನು ಟವಲಲ್ಲಿ ಈ ರೀತಿ ವೈಪ್ ಮಾಡ್ಕೊಳ್ಳಿ ಎಸ್ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಿದೆ ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಕಲರ್ ಮತ್ತೆ ಕಾಂಪ್ಲೆಕ್ಷನ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಎಸ್ಪೆಷಲಿ ಈ ಬಿಸಿಲುಗಾಲಕ್ಕಂತೂ ತುಂಬಾ ಹೇಳ್ ಮಾಡಿಸಿದಂತ ಫೇಶಿಯಲ್ ಇದು ನೋಡಿದ್ರಿ ಮನೇಲಿ ತುಂಬಾ ಸುಲಭವಾಗಿ ಯಾವ ರೀತಿ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ ಆ ಗ್ಲೋನೆಸ್ ನೋಡಿ ಈ ಸೈಡ್ ಮೂಗ್ ಮೇಲೆಲ್ಲ ಹೇಗ್ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಎಸ್ ನನ್ ಕಡೆಯಿಂದ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ನೋಡಿದ್ರಿ ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತಷ್ಟು ಈಸಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್